ಇನ್ನೂ ಆಘಾತದಿಂದ ಹೊರಬಂದಿಲ್ಲವಂತೆ ಸಂತ್ರಸ್ತೆ ಜೊತೆಗೆ ಪೊಲೀಸರಿಗೆ ಮಾಹಿತಿ ನೀಡಲು ಕೂಡ ಸಂತ್ರಸ್ತೆ ಒಪ್ಪತಾ ಇಲ್ಲ ಸಂತ್ರಸ್ತೆಯ ಪೋಷಕರು ಕೂಡ ತನಿಖೆಗೆ ಅಸಹಕಾರವನ್ನ ಕೊಡ್ತಾ ಇದ್ದಾರೆ ಯಾರನ್ನೂ ಭೇಟಿಯಾಗಲ್ಲ ಅಂತ ಪೋಷಕರು ಪತ್ರವನ್ನ ಬರೆದಿದ್ದಾರೆ ಅಂತ ಅಂದ್ರೆ ಪೋಷಕರ ಅಸಹಕಾರದಿಂದಲೂ ಕೂಡ ಸ್ವಲ್ಪ ಹಿನ್ನಡೆಯಾಗಿದೆ ಈ ರೀತಿ ಮೈಸೂರು ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಕೊಟ್ಟಿರುವಂತ ಹೇಳಿಕೆ ಬಹಳ ಸೀರಿಯಸ್ ಆಗಿ ಅದನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಯಾರೇ ಕಲ್ಪ್ರಿಂಟ್ ಇದ್ರೂ ಕೂಡ ಅವರನ್ನ ಅರೆಸ್ಟ್ ಮಾಡಿ ಪನಿಷ್ಮೆಂಟ್ ಮಾಡತಕ್ಕಂತದ್ದು ಸಂತ್ರಸ್ತೆಗೆ ಟ್ರೀಟ್ಮೆಂಟ್ ಇರಬಹುದು ಬೇರೆ ಬೇರೆ ಇರಬಹುದು ಅವರಿಗೆ ರಕ್ಷಣೆಯನ್ನ ಕೊಡಬೇಕು ಅಂತಕಂತದ್ದನ್ನ ಗಮನ ತಂದಿದ್ದೇನೆ ಅಂತಲ್ಲಿ ಅವರು ಯಾರು ಸಂತ್ರಸ್ತ ಇದ್ದಾರೆ ಅವರು ನಮಗೆ ಕೋಆಪರೇಟ್ ಮಾಡಬೇಕಾಗುತ್ತದೆ ಅವರು ಇನ್ನು ಕೋಆಪರೇಟ್ ಮಾಡ್ತಾ ಇಲ್ಲ ಅಂತಕಂತದ್ದನ್ನ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಈಗ ಬೆಳಗ್ಗೆಯಿಂದ ಗೃಹಮಂತ್ರಿಗಳು ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅವರು ಸಮರ್ಥರಿದ್ದಾರೆ ಅವರು ಏನೇನು ಡಿಸಿಷನ್ ಬೇಕೋ ಅದನ್ನ ಯಾರನ್ನು ಮಾತಾಡಿಸೋಕೆ ಅವರು ಅವಕಾಶ ಇಲ್ಲ ಅವರು ಅಲ್ಲಲ್ಲ ನಾನೇಂತ ಅಲ್ಲ ಅವರು ನೇರವಾಗಿ ಯಾರ ಹತ್ರನೂ ನಾನು ಮಾತನಾಡೋದಿಲ್ಲ ಆ ಸಂತ್ರಸ್ತೆ ತಂದೆ ತಾಯಿನೂ ಕೂಡ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಯಾರನ್ನು ನಾವು ಭೇಟಿ ಮಾಡಲ್ಲ ಯಾರನ್ನು ಭೇಟಿ ಮಾಡತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ನನಗೆ ಮಾಹಿತಿ ಅದರಿಂದ ಗೃಹ ಸಚಿವರು ಅಲ್ಲಿದ್ದಾರೆ ಎಲ್ಲ ಅಧಿಕಾರಿಗಳನ್ನ ಸಭೆಯನ್ನ ಮಾಡ್ತಾರೆ ಇವತ್ತು ಒಂದು ಡಿಸಿಷನ್ ತೆಗೆದುಕೊಳ್ಳಿ